ಮುಂದಿನ ಸುದ್ದಿಯನ್ನು ನೋಡೋದಾದರೆ ತೀವ್ರ ಪೈಪೋಟಿಯಿಂದ ಕೂಡಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಮೇಯರ್ ಮತ್ತು ಉಪಮೇಯರ್ ಆಯ್ಕೆ ವಿಚಾರವಾಗಿ ಬಿಜೆಪಿ ಗೆದ್ದಿದ್ರೆ ಕಾಂಗ್ರೆಸ್ ಮುಖಭಂಗವನ್ನು ಅನುಭವಿಸಿದೆ ಎಸ್ ಇವತ್ತು ನಡೆದ ಚುನಾವಣೆ ಮತಗಳನ್ನು ಪಡೆಯುವ ಮೂಲಕ ಮೇಯರ್ ಆಗಿ ಬಿಜೆಪಿಯ ವೀಣಾ ಭಾರದ್ವಾಡ್ ಆಯ್ಕೆ ಆಗಿದ್ದಾರೆ ಬಿಜೆಪಿಯ ಸತೀಶ್ ಅನಗಲ್ ಸಹ ನಲವತ್ತ ಆರು ಮತಗಳನ್ನು ಪಡೆಯುವ ಮೂಲಕ ಅವರು ಉಪಮೇಯರಾಗಿ ಆಯ್ಕೆಯಾಗಿದ್ದಾರೆ ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಅವರ ಪರ ಬರೀ ಮೂವತ್ತೇಳು ಮತಗಳು ಮಾತ್ರ ಬಂದು ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮೇಯರ್ ಸ್ಥಾನದ ಚುನಾವಣೆಗೆ ಪಿಯಿಂದ ವೀಣಾ ಅವರು ನಾಮಪತ್ರ ಸಲ್ಲಿಸಿದರೆ ಕಾಂಗ್ರೆಸ್ನಿಂದ ಸುವರ್ಣ ಅವರು ನಾಮಪತ್ರ ಸಲ್ಲಿಸಿದರು ಬಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಒಟ್ಟು ಸದಸ್ಯರ ಬಲ ಎಂಬತ್ತೆರಡು ಅಧಿಕಾರ ಇಡೋದಕ್ಕೆ ನಲವತ್ತ ಆರು ಮತಗಳು ಬೇಕಿತ್ತು ಬಿಜೆಪಿ ಕಾರ್ಪೊರೇಟ್ಗಳ ಸಂಖ್ಯೆ ಮೂವತ್ತೊಂಬತ್ತಿತ್ತು ಕಾಂಗ್ರೆಸ್ ಮೂವತ್ತ್ಮೂರು ಇತ್ತು ಪಕ್ಷೇತರರು ಆರು ಜನ ಇದ್ದರು ಎ ಎಮ್ ಎಮ್ ಅಂದರೆ ಎಮ್ ಐ ಎಮ್ ಮುಸ್ಲಿಂ ಲೀಗ್ ಪಾ ಮುಸ್ಲಿಂ ಹೈದರಾಬಾದ್ ಪಾರ್ಟಿ ಎಮ್ ಐ ಎಮ್ ಪಾರ್ಟಿ ಅವ್ರು ಮೂರು ಜನ ಇದ್ದರು ಜೆಡಿಎಸ್ ಒಂದು ಸ್ಥಾನವನ್ನು ಹೊಂದಿತ್ತು ಇನ್ನು ಎಂಟು ಜನಪ್ರತಿನಿಧಿಗಳಿದ್ದರು ನಾಲ್ಕು ಶಾಸಕರು ಒಂದು ಸಂಸದ ಮೂರು ಎಮ್ ಎಲ್ ಸಿ ಪಾಲಿಕೆ ವ್ಯಾಪ್ತಿಯ ಪ್ರತಿನಿಧಿಗಳು ಸೇರಿಸಿ ಒಟ್ಟು ತೊಂಬತ್ತು ಮತಗಳಿದ್ದವು ಇದರಲ್ಲಿ ಬಿ ಜೆ ಪಿ ಪರ ಈಗ ನಲವತ್ತಾರು ಬಂದಿದ್ದಾವೆ ಹೀಗಾಗಿ ಅವ್ರು ಗೆದ್ದವರೇ ಕಾಂಗ್ರೆಸ್ನ ಸುವರ್ಣ ಪರ ಕೇವಲ ಏಳು ಮತಗಳು ಮಾತ್ರ ಬಂದರು ಕಾಂಗ್ರೆಸ್ ಮುಖವನ್ನು ಮುಖಭಂಗವನ್ನು ಅನುಭವಿಸ್ತು ಮೇಯರ್ ಚುನಾವಣೆ ಗೆಲ್ಲಲೇಬೇಕು ಅಂತ ಶೆಟ್ಟರ್ಗೆ ಒಂದು ರೀತಿ ಟಾಸ್ಕ್ ಕೊಟ್ಟಿದ್ದರು ಅನ್ನೋ ಚರ್ಚೆ ಆಗ್ತಾಯಿತ್ತು ಬಟ್ ಆಗಲಿಲ್ಲ ನಲವತ್ತಾರು ಬಂದಿದೆ ಬಿ ಜೆ ಪಿಗೆ ಇನ್ನೂ ಒಂದು ನಲ್ವತ್ನಾಲ್ಕಿತ್ತು ಬಟ್ ಕಾಂಗ್ರೆಸ್ ಬಂದಿದ್ದು ಬರೀ ಮೂವತ್ತೇಳು ಮಾತ್ರ ಬೇರೆ ಪಕ್ಷೇತರರು ಅಥವಾ ಎಮ್ ಐ ಎಮ್ಮು ಜೆ ಡಿ ಎಸ್ಸು ಇಬ್ಬಾವನ್ನೂ ಕೂಡ ಸೆಳೆಯುವಲ್ಲಿ ವಿಫಲ ಆಗಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಮೇಲ್ನಟ್ಟಕ್ಕೆ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಪ್ರತಿಷ್ಠೆಯ ಕಣ ಆಗಿತ್ತು ಹುಬ್ಳಿ ಧಾರವಾಡ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಬಿ ಜೆ ಪಿ ಗೆದ್ದಿದೆ ಆಡಳಿತರೂ ಕಾಂಗ್ರೆಸ್ಗೆ ನಿಜಕ್ಕೂ ಕೂಡ ಮುಖಭಂಗ ಅನುಭವಿಸಿದೆ ಎಸ್ ಇ ನಮ್ಮ